नमस्ते गेळेयरे ಏನಪ್ಪಾ ಇದು ಇಷ್ಟೊತ್ತು ನೋಡಿದ್ದು ಹೀಗಿದೆ ಆಂಜನೇಯ ಸ್ವಾಮಿಗೆ ಈ ರೀತಿ ಬಿಂದುಗಳನ್ನು ಇಟ್ಟಿದ್ದಾರೆ ಈ ರೀತಿ ತಿಲಕಗಳನ್ನು ಇಟ್ಟಿದ್ದಾರೆ ಈ ರೀತಿ ಚುಕ್ಕೆಗಳನ್ನು ಕುಂಕುಮದಿಂದ ಇಟ್ಟಿದ್ದಾರೆ ಅಂತ ನಿಮಗೆ ಆಶ್ಚರ್ಯವಾಗಿರಬಹುದು ಇದನ್ನ ಬಾಲ ತಿಲಕ ಸೇವೆ ಅಂತಾರೆ ಇದನ್ನ ತೆಲುಗಿನಲ್ಲಿ ತೋಕ ಚುಕ್ಕ ಸೇವೆ ಅಂತಾರೆ ಇದು ಕಿರೀಟದ ಮೇಲಿನ ಸಹಸ್ರಾರ ಚಕ್ರದಿಂದ ಆಂಜನೇಯ ಸ್ವಾಮಿಗೆ ಆರಂಭಿಸಿ ದಿನಕ್ಕೊಂದು ಚುಕ್ಕೆಯಂತೆ ದಿನಕ್ಕೊಂದು ಚುಕ್ಕೆಯಂತೆ ಇಡತ ಈ ರೀತಿ ಮುಖದ ಮೇಲೆ ಅಗ್ನಾ ಚಕ್ರ ನಡಿಯಲಿ ವಿಶುದ್ಧ ಚಕ್ರ ಅನಾಹತ ಅಂದ್ರೆ ಹೃದಯ ಚಕ್ರ ಅದಕ್ಕಿಂತ ಕೆಳಗಡೆ ಮಣಿಪೂರಕ ಚಕ್ರ ಸ್ವಾದಿಷ್ಟಾನ ಚಕ್ರ ಮೂಲಾಧಾರ ಚಕ್ರದಿಂದ ಹಾಗೆ ಮುಂದುವರೆದು ಬಾಲದ ಮೇಲೆ ಇಟ್ಕೊಂಡು ಹೋಗಬೇಕು ದಿನಕ್ಕೊಂದು ಚಕ್ರ ಹೀಗೆ ಇಟ್ಟುಕೊಂಡು ಹೋದಾಗ ನೋಡಿ ಈ ಬಾಲದ ಕೊನೆಗೆ ಈ ಸೇವೆ ಅಂತ್ಯವಾಗುತ್ತೆ ಇದು ಪುರಾತನ ಕಾಲದಿಂದಲೂ ನಡೆದು ಬಂದಂತ ಆಚಾರ ಇದು ಮೂಢನಂಬಿಕೆ ಅಲ್ಲ ಇದರಲ್ಲಿ ಏನೋ ಒಂದು ಲೆಕ್ಕಾಚಾರ ಇದೆ ರಾಮಾಯಣದ ಸಮಯದಿಂದ ಅಂದ್ರೆ 8 ಲಕ್ಷ ವರ್ಷಗಳ ಹಿಂದೆ ನಡೆದ ರಾಮಾಯಣದ ಸಮಯದಿಂದ ಯಾವಾಗ ಜಗದೋದ್ಧಾರ ರಾಮನಿಗೆ ಹನುಮಂತ ಉಪಕಾರ ಮಾಡಿಬಿಟ್ನ ಸಿಗಲಾರದ ಸೀತೆಯನ್ನ ಅವಿತಿಕ್ತಿರುವ ಜಾಗದಿಂದ ಹೊರತೆಗೆದು ರಾಮನಿಗೆ ತಲುಪಿಸುವಲ್ಲಿ ಉಪಕಾರಿಯಾದ್ನ ಅಂದ್ರೆ ಇಂಪಾಸಿಬಲ್ ಥಿಂಗ್ನ ಪಾಸಿಬಲ್ ಮಾಡಿದಂತ ಹನುಮಂತನನ್ನ ಜನ ಹಚ್ಚಿಕೊಳ್ಳಕ ಶುರು ಮಾಡಿದ್ರು ಅಮೆರಿಕನ್ಸ್ ಇತ್ತೀಚೆಗೆ ಮಾಡಿದ ಸರ್ವೆಯಲ್ಲಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳಿರುವಂತ ದೇವರು ಆಂಜನೇಯ ಅಂತ ಅದಕ್ಕೆ ಹನುಮಾನ್ ಮಂದಿರಗಳನ್ನು ಸ್ಥಾಪಿಸಿ ಒಂದು ರೀತಿಯ ಬ್ಯಾಂಕಿಂಗ್ ಮಾಡಬೇಕು ಅಂತ ಹೊರಟಿದ್ರು ಅದೇನೇ ಇರಲಿ ಹನುಮಂತನ ಈ ಸೇವೆಯಿಂದ ಏನಾಗುತ್ತೆ ಅಂದ್ರೆ ಅಣಿಮಾ ಗರಿಮಾ ಮುಂತಾದ 8 ಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಂಡಿರುವಂತ ಹನುಮಂತ ನಮಗೆ ಅರ್ಥವಾಗದ ಗೊಂದಲಮಯ ದುಃಖಗಳನ್ನು ಮನುಷ್ಯರಿಗೆ ಬರುವುದು ಸಹಜ ನಾವು ತಪ್ಪೇ ಮಾಡಿಲ್ವಲ್ಲ ನಮಗೆ ಯಾಕೆ ಈ ಶಿಕ್ಷೆ ಅನ್ನೋದು ಎಲ್ಲರ ಒಂದು ವೇದನೆ ಅಂತಹ ಸಂದರ್ಭಗಳಲ್ಲಿ ದಾರಿ ತೋರುತ್ತೆ ಹನುಮಂತನ ಸೇವೆ ಇದಕ್ಕೆ ಆಸೆ ಇಟ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಶ್ರದ್ಧೆ ನಮ್ಮ ತಪಸ್ಸು ಕೂಡ ಏನನ್ನೂ ಬಯಸದೆ ಕೂಡ ಮಾಡಬಹುದು ಹನುಮಂತನ ಅದೇನೇ ಇರಲಿ ಹಿಂದೆ ಶಾಲೆಗೆ ಹೋಗಬೇಕು ಅಂದ್ರೆ ಹೆಣ್ಣು ಮಕ್ಕಳು 8 ಕಿಲೋಮೀಟರ್ ಕಾಡು ದಾಟಿಕೊಂಡು ಇನ್ನೊಂದು ಹಳ್ಳಿಗೆ ಹೋಗಬೇಕಾಗಿತ್ತು ಅವಾಗ ಅವರಿಗೆ ಆಶ್ರಯ ಆಗಿದ್ದು ಹನುಮಂತ ಮಾತ್ರ ದಾರಿಯ ಉದ್ದಕ್ಕೂ ಹನುಮಂತನ ದಂಡಕಗಳು ಹನುಮಂತನ ಚಾಲಿಸಾಗಳು ಹೇಳಿಕೊಂಡು ನಡೆದವು ಹನುಮಂತ ಪ್ರತಿಯೊಬ್ಬರ ಸಾಥಿಯಾಗಿದ್ದ ಆ ಹನುಮಂತನಿಗೆ ಆರಾಧನೆಗೆ ಅನೇಕ ಕಲೆಗಳನ್ನು ಅನೇಕ ಶೈಲಿಗಳನ್ನು ಹುಡುಕ್ತಾ ಬಂದರು ಹಾಗೆ ಬಂದಂತಹ ಶೈಲಿಗಳಲ್ಲಿ ಈ ಬಾಲ ತಿಲಕ ಸೇವೆ ತುಂಬಾ ಇಂಪಾರ್ಟೆಂಟ್ ಇದು ಹೆಣ್ಣಾಗಲಿ ಗಂಡಾಗಲಿ ನಿಮಗೆ ಸಾಲ್ವೇ ಮಾಡಕಾಗೋದಿಲ್ಲ ಅದನ್ನ ಸರಿಪಡಿಸಲೇ ಆಗೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅಥವಾ ಮನಸ್ಸಿಗೆ ಶಾಂತಿಯಾಗಿ ದೇವರಿಗೆ ಪೂಜೆ ಮಾಡಬೇಕು ಅಂದುಕೊಂಡಾಗ ಯಾವುದೇ ಉಪವಾಸ ನಿಯಮಗಳಿಲ್ಲ ನಿಮ್ಮ ಪವಿತ್ರತೆಯಿಂದ ಬೆಳಗ್ಗೆ ಶೌಚಾದಿಗಳನ್ನು ಮುಗಿಸಿಕೊಂಡು ಸ್ನಾನಗಳನ್ನು ಮುಗಿಸಿಕೊಂಡು ಭಗವಂತನಲ್ಲಿ ಧ್ಯಾನಿಸಿ ಅಥವಾ ಯಾವುದೇ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾದಾಗ ಹನುಮಂತನ ಚಾಲೀಸ ಆಗಲಿ ದಂಡಕ ಆಗಲಿ ಕೇಳಿಕೊಂಡು ದಿನಕ್ಕೊಂದು ಚುಕ್ಕೆ ಇಡ್ತಾ ಬನ್ನಿ ಬಾಲ ಮುಗಿಯೋದ್ರೊಳಗಡೆ ನಿಮಗೆ ರಾಮನಿಗೆ ಸೀತೆ ಸಿಕ್ಕ ಹಾಗೆ ನಿಮಗೆ ನಿಮ್ಮ ಯಾವುದನ್ನು ಕಳ್ಕೊಂಡಿರ್ತಿರೋ ಅದನ್ನು ಸಿಗುವಂತ ಆಗುತ್ತೆ ಇದೊಂದು ಹಿರಿಯರಿಂದ ಬಂದಂತ ಅನುಭವದ ಮಾತು ಗೆಳೆಯರೆ ಅಹಂಕಾರ ಕಿಂಕಾರ ಸಂಕಾರ ಶಬ್ದಗಳನ್ನುಚ್ಚರಿಸಿ ಭೂತ ಪ್ರೇತ ಪಿಶಾಚೋರ ಶಾಕಿನಿ ಡಾಕಿನಿ ಗಾಳಿ ದೆವ್ವಗಳನ್ನೆಲ್ಲ ನಡುಕಟ್ಟಿ ನೆಲ ಕೊಗೆದು ತವ ಮುಷ್ಟಿಗಾತಂಗಳಿಂದ ಬಾಹುದಂಡಗಳಿಂದ ರೋಮಕಂಡಗಳಿಂದ ಶಕ್ತಿಯ ಸಿಗಿದು ಕಾಲಾಗ್ನಿ ರುದ್ರನೇ ಬ್ರಹ್ಮ ಪ್ರಭಾಭಾಸಿತನೇ
ಕರೆಯುತ್ತ ದಯಾ ದೃಷ್ಟಿ ತೋರುತ್ತ ನನ್ನಾಳು ಹೇ ದೇವಾ ನಮಸ್ತೆ ಅಂಜನೇಯ ನಮಸ್ತೆ ಸದಾ ಬ್ರಹ್ಮಚಾರಿ ನಮಸ್ತೆ ಪ್ರಪೂರ್ಣಾರ್ತಿಹಾರಿ ನಮಸ್ತೆ ನಮೋ ವಾಯುಪುತ್ರ ನಮಸ್ತೆ 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 ನಮಸ್ತೆ